नमस्कार एल्लरिगू कन्नडति अडिगे चानल गे स्वागत। हसि कोबरिदिंद नीवु दोसे इड्ली जोते चटनी माड्कोंडिर्तीरि अथवा रूबी सांबार माड्कोंडिर्तीरि अथवा होस होस स्वीट रेसिपिगळन्नु ट्राई माडिर्तीरि। इवत्तु नानु ओंदु होस रेसिपियन्न माडि तोरिस्ता इद्दीनि रि। ईजीनु टेस्टिनु ई रीति अंत खंडितनु ट्राई माडिरल्ल रि, नन्न रीतियल्ल ओम्मे ट्राई माडि नोडि। ಈಗ ಒಂದು ಪ್ಯಾನ್ಗೆ ನಾನು ಒಂದು ಸ್ಪೂನಾಗಷ್ಟು ಎಣ್ಣೆಯನ್ನು ಹಾಕ್ತಾ ಇದ್ದೀನಿ ರೀ, ಎಣ್ಣೆ ಕಾಯಲಿ ರೀ। ಎಣ್ಣೆ ಕಾಯ್ದ ಮೇಲೆ ನಾನು 4 ಮೆಣಸಿನಕಾಯನ್ನು ಹಾಕ್ತಾ ಇದ್ದೀನಿ। ಖಾರ ನೀವು ನೋಡ್ಕೊಂಡು ಹಾಕೋ ರೀ, ಇನ್ನೊಂದು ಸ್ವಲ್ಪ ಖಾರ ಇಷ್ಟ ಅಂದರೆ ಇನ್ನೊಂದು 2 ಮೆಣಸಿನಕಾಯನ್ನು ಹಾಕ್ರಿ। ಸ್ವಲ್ಪ ಹಸಿ ಶುಂಠಿಯನ್ನು ಹಾಕ್ತಾ ಇದ್ದೀನಿ, ಇದನ್ನೀಗ ಹೈ ಫ್ಲೇಮ್ದಲ್ಲಿ ಇಟ್ಟರೆ ಹುರ್ಕೋತೀನಿ ರೀ। ಆ ಮೆಣಸಿನಕಾಯಿ ಮೇಲೆ ಸ್ಪಾಟ್ಸ್ ಬರೋವರೆಗೂ ಹುರಿತೀನಿ ರೀ। 1 ನಿಮಿಷ ಆಗಷ್ಟು ನಾನು ಹೈ ಫ್ಲೇಮ್ದಲ್ಲಿ ಇಟ್ಟನೆ ಹುರಿದಿದ್ದೀನಿ ರೀ। ನೋಡಿ ಮೆಣಸಿನಕಾಯಿ ಮೇಲೆ ಸ್ಪಾಟ್ಸ್ ಬಂದವ್ರಿ। ಇಲ್ಲಿ ನಾನು 1 ಬಟ್ಲಾಗಷ್ಟು ಹಸಿ ಕೊಬ್ಬರಿಯನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾ ಇದ್ದೀನಿ ರೀ। ಇದನ್ನು ಹೈ ಫ್ಲೇಮ್ದಲ್ಲಿ ಇಟ್ಟನೆ ನಾನು ಒಂದು 2 ನಿಮಿಷ ಆಗಷ್ಟು ಹುರ್ಕೋತೀನಿ ರೀ। ನೋಡಿ ತುಂಬ ಏನು ಕಲರ್ ಚೇಂಜ್ ಆಗಿಬರ್ಗಲ್ಲ, ಸ್ವಲ್ಪ ಒಂದು 2 ನಿಮಿಷ ಆಗಷ್ಟೇ ಬೇಯಿಸ್ಕೊಂಡ್ರೆ ಸಾಕ್ರಿ ಇದನ್ನು। ನೋಡಿ ಇಷ್ಟ ಹುರಿದವ್ರಿ ಸಾಕು, ನಾನು ಗ್ಯಾಸನ್ನು ಆಫ್ ಮಾಡ್ತೀನಿ ರೀ। ಇದನ್ನು ನಾನು ಬೇರೆ ಪ್ಲೇಟಿಗೆ ಹಾಕೋತೀನಿ ರೀ। ನೋಡಿ ಇದೊಂಚೂರು ಆರಲಿ ರೀ, ಆರಿದ್ಮೇಲೆ ನಾನು ಯೂಸ್ ಮಾಡ್ತೀನಿ, ಅನ್ಕತಕ ಸೈಡಿಗೆ ಇಡ್ತೀನಿ ರೀ। ಈಗ ಮಿಕ್ಸಿ ಜಾರಿಗೆ ಈಗ ಅದು ಆರ್ಯದ್ರಿ, ಅದನ್ನು ನಾನು ಈಗ ಹಾಕೋತಾ ಇದ್ದೀನಿ। ನೋಡಿ ಇದನ್ನು ನಾನೀಗ ತರಿ ತರಿಯಾಗಿನೇ ಗ್ರೈಂಡ್ ಮಾಡ್ತೀನಿ ರೀ, ನೀರು ಹಾಕ್ತೀನಿ ಗ್ರೈಂಡ್ ಮಾಡಿರಿ। ನೋಡಿ ಈ ರೀತಿ ತರಿ ತರಿಯಾಗಿನೇ ಆಗಬೇಕು ರೀ, ತುಂಬ ಫೈನ್ ಪೇಸ್ಟ್ ಥರ ಏನು ಬೇಡ್ರಿ, ಇದು ಕರೆಕ್ಟಾಗಿ ಗ್ರೈಂಡ್ ಆಗಿದ್ರಿ। ನಾನು ಇದನ್ನು ಬೇರೆ ಪ್ಲೇಟಿಗೆ ಸಾರಿ ಬೇರೆ ಪಾತ್ರೆಗೆ ಹಾಕೋತೀನಿ ರೀ। ನೋಡಿ ಈ ಪಾತ್ರೆಗೆ ಇದನ್ನು ಹಾಕ್ತೀನಿ ರೀ। ನಿಮಗೊಂದು ಸ್ವಲ್ಪ ಖಾರ ಇಷ್ಟ ಅಂದರೆ ನೀವು ಇನ್ನೊಂದು 2 ಮೆಣಸಿನ್ಕಾಯನ್ನ ಜಾಸ್ತಿ ಹಾಕೋ ರೀ। ಇಷ್ಟಕ್ಕೀಗ 4 ಮೆಣಸಿನ್ಕಾಯಿದು ಕರೆಕ್ಟ್ ಆಗ್ತದೆ ರೀ ಖಾರ। ನೋಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾ ಇದ್ದೀನಿ, ಅದನ್ನು ಮಿಕ್ಸ್ ಮಾಡ್ಕೋತೀನಿ ರೀ ಅದ್ರ ಜೊತೆ। ನೋಡಿ ಈಗ ಉಪ್ಪು ಮಿಕ್ಸ್ ಆದಮೇಲೆ ಯಾವ ಬಟ್ಲಲ್ಲಿ ನಾನು ಕೊಬ್ಬರಿಯನ್ನು ತೊಗೊಂಡಿದ್ದಿಲ್ಲ ಅದರಲ್ಲೇ 1 ಬಟ್ಲಾಗಷ್ಟು ಮೊಸರನ್ನು ಹಾಕ್ತಾ ಇದ್ದೀನಿ। ಸಪ್ಪಗಿರೋ ಮೊಸರನ್ನೇ ಹಾಕ್ರಿ, ಹುಳಿ ಮೊಸರು ಹಾಕಬೇಡ್ರಿ। ನೋಡಿ ಇಲ್ಲೊಂದು ಸ್ವಲ್ಪ ನೀರನ್ನು ಹಾಕಿ ಅದಕ್ಕೆ ಹಾಕ್ತಾ ಇದ್ದೀನಿ ರೀ, ಮತ್ತು ನೀರನ್ನು ನೋಡಿ ಆಮೇಲೆ ಅಡ್ಜಸ್ಟ್ ಮಾಡಿನೂ ಹಾಕೋಬೋದು ರೀ। ಫಸ್ಟ್ ಇದನ್ನು ಮಿಕ್ಸ್ ಮಾಡ್ಕೋತೀನಿ, ನಿಮ್ಗೆ ಎಷ್ಟು ತೆಳು ಬೇಕು ಗಟ್ಟಿ ಬೇಕು ನೀವು ನೀರನ್ನು ನೋಡಿ ಹಾಕೋ ರೀ। ನಾನು ತುಂಬ ತೆಳುವನ್ನು ಮಾಡಲ್ಲ, ತುಂಬ ಗಟ್ಟಿನೂ ಮಾಡಲ್ಲ। ನೋಡಿ ಅಷ್ಟು 1 ಸ್ಪೂನು 2 ಸ್ಪೂನು ಹಾಕಿನೇ ಮಿಕ್ಸ್ ಮಾಡ್ಕೋ ರೀ, ಅಥವಾ ಮೊಸರು ಬೇಡ ಅಂದರೆ ನೀವು ಗಟ್ಟಿ ಮಜ್ಜಿಗೆ ಮಾಡಿನೂ ಹಾಕಿ ಮಿಕ್ಸ್ ಮಾಡ್ಬೋದು ರೀ ಇದು। ನೋಡಿ ನಾನು ತೋರಿಸ್ತೀನಿ, ನಾನು ನಿಮ್ಗೆ ತುಂಬ ಗಟ್ಟಿನೂ ಮಾಡ್ಕೊಳ್ಳಲ್ಲ, ತುಂಬ ಈ ರೀತಿ ಮಾಡ್ಕೋತೀನಿ ನೋಡಿರಿ। ನಿಮ್ಗೆ ಇನ್ನೊಂದು ಸ್ವಲ್ಪ ತೆಳು ಬೇಕಂದ್ರೆ ನೀವು ನೀರನ್ನು ಉಪ್ಪನ್ನು ಹಾಕಿ ಅಡ್ಜಸ್ಟ್ ಮಾಡ್ಕೋರಿ, ಇದನ್ನೊಂದು ಸ್ವಲ್ಪ ಸೈಡಿಗೆ ಇಡ್ತೀನಿ ರೀ ಅನ್ಕತಕ್ಕ। ಈಗ ಅದೇ ಪ್ಯಾನ್ಗೆ ನಾನೇನು ಕೊಬ್ಬರಿ ಹುರ್ಕೊಂಡಿನಲ್ಲ ರೀ, ಅದರಲ್ಲಿ ಇನ್ನೊಂದು ಸ್ಪೂನಾಗಷ್ಟು ಎಣ್ಣೆ ಏನು ಹಾಕ್ತಾ ಇದ್ದೀನಿ ರೀ, ಎಣ್ಣೆ ಕಾಯಲಿ ರೀ। ಎಣ್ಣೆ ಕಾಯ್ದ್ಮೇಲೆ ಸ್ವಲ್ಪ 1/4 ಟೀ ಸ್ಪೂನಕ್ಕಿಂತನೂ ಕಡಿಮೆ ಮೆಂತ್ಯ ಕಾಳನ್ನು, ಒಂದು 8 10 ಕಾಳು ಮೆಂತ್ಯ ಕಾಳು ಹಾಕಿದ್ರೆ ಸಾಕ್ರಿ ಅಷ್ಟು। 1 ಸ್ಪೂನಾಗಷ್ಟು ಉದ್ದಿನ ಬೇಳೆ, 1 ಸ್ಪೂನಾಗಷ್ಟು ಕಡಲೆಬೇಳೆ, ಒಂದು 1/2 ಸ್ಪೂನಾಗ ಸಾಸಿವೆ, 1 ಸ್ಪೂನಾಗಷ್ಟು ಜೀರಿಗೆಯನ್ನು ಹಾಕ್ತಾ ಇದ್ದೀನಿ ರೀ। ಕಡಲೆಬೇಳೆ ಉದ್ದಿನಬೇಳೆ ಮೆಂತ್ಯ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೋತೀನಿ ರೀ, ಮೆಂತ್ಯ ಫ್ಲೇವರ್ ತುಂಬಾ ಚೆನ್ನಾಗಿ ಕೊಡ್ತದೆ ರೀ ಇದರಲ್ಲಿ। ಈಗ ಕಲರು ಚೇಂಜ್ ಆಗಿದೆ, ಇಷ್ಟಾದರೆ ಸಾಕ್ರಿ ಸ್ವಲ್ಪ ಕರಿಮೆವು ಸೊಪ್ಪನ್ನು ಹಾಕ್ತಾ ಇದ್ದೀನಿ, ಒಂದು 2 ಒಣ ಮೆಣಸಿನ್ಕಾಯಿ, ಅದನ್ನು ಸ್ವಲ್ಪ ಬೇಯಿಸ್ಕೋತೀನಿ ರೀ। ಒಂದು 1/2 ನಿಮಿಷ ಆಗಷ್ಟು ಫ್ರೈ ಮಾಡ್ಕೊಂಡಿದ್ದೀನಿ, ಅಷ್ಟಾದ್ರೆ ಸಾಕ್ರಿ। ಒಂದು 6 ಬೆಳ್ಳುಳ್ಳಿಯನ್ನು ಜಜ್ಜಿ ಹಾಕ್ತಾ ಇದ್ದೀನಿ, ಫ್ಲೇವರ್ ಚೆನ್ನಾಗಿ ಕೊಡ್ತದೆ ಅಂತೇಳಿ। ನೀವು ಬೆಳ್ಳುಳ್ಳಿ ತಿನ್ನಲ್ಲಂದ್ರೆ ಅದನ್ನು ಸ್ಕಿಪ್ ಮಾಡಿರಿ, ಹಾಕ್ಬೇಡ್ರಿ, ಅದನ್ನೂ ಒಂದು 1/2 ನಿಮಿಷ ಆಗಷ್ಟೇ ಬೇಯಿಸ್ಕೊಂಡಿದ್ದೀನಿ, ಕಲರ್ ಚೇಂಜ್ ಆಗೋವರೆಗೂ ಏನಿಲ್ಲ, ಸ್ವಲ್ಪ ಬೆಳ್ಳುಳ್ಳಿ ಬೇಯಿದ್ರೆ ಸಾಕ್ರಿ। ಇದಕ್ಕೆ ನಾನು ಒಂದು ಸಣ್ಣ ಈರುಳ್ಳಿಯನ್ನು ಉದ್ದದಾಗಿ ತೆಳುವಾಗಿ ಕಟ್ ಮಾಡಿ ಹಾಕ್ತಾ ಇದ್ದೀನಿ ರೀ, ನೀವು ಸಣ್ಣದಾಗಿ ಕಟ್ ಮಾಡಿನೂ ಹಾಕ್ಬೋದು, ದೊಡ್ಡ ಈರುಳ್ಳಿ ಇತ್ತಂದರೆ 1/2 ಈರುಳ್ಳಿಯನ್ನೇ ಹಾಕ್ರಿ, ಆ ಈರುಳ್ಳಿ ಸ್ವಲ್ಪ ಸಾಫ್ಟ್ ಆಗೋವರೆಗೂ ಬೇಯಿಸ್ಕೋತೀನಿ ರೀ। ನಾನು ಮೀಡಿಯಂ ಫ್ಲೇಮ್ದಲ್ಲಿ ಇಟ್ಟನೆ 1 ನಿಮಿಷದಷ್ಟು ಬೇಯಿಸ್ಕೊಂಡಿದ್ದೀನಿ। ನೋಡಿ ಈರುಳ್ಳಿ ಸಾಫ್ಟ್ ಆಗಿದ್ರಿ, ಕಲರ್ ಚೇಂಜ್ ಆಗೋದೇನು ಬೇಡ, ಇದಕ್ಕೊಂದು ಸ್ವಲ್ಪ ಅರಿಶಿನ 1/4 ಟೀ ಸ್ಪೂನ್ ಆಗಷ್ಟು। ನೋಡಿ ಅರಿಶಿನ ಎಣ್ಣೆಯಲ್ಲಿ ಕಲರು ತುಂಬಾ ಚೆನ್ನಾಗಿ ಬಿಡ್ತದೆ, ಅರಿಶಿನ ಬೇಯ್ದ ಒಂದು ಸಣ್ಣ ಟೊಮ್ಯಾಟೋನ ಬೀಜವನ್ನು ತೆಗೆದುಬಿಟ್ಟು ಹಾಕ್ತಾ ಇದ್ದೀನಿ ರೀ। ನೋಡಿ ಅದನ್ನು ಇದನ್ನು ಹಾಕಿದ್ಮೇಲೆ ಟೊಮ್ಯಾಟೊ ಹಾಕಿದ್ಮೇಲೆ ಹೈ ಫ್ಲೇಮ್ದಲ್ಲಿ ಇಟ್ಟನೆ 1 ನಿಮಿಷ ಆಗಷ್ಟು ಬೇಯಿಸ್ಕೋತೀನಿ ರೀ, ಟೊಮ್ಯಾಟೊ ಏನು ಸಾಫ್ಟ್ ಆಗೋದು ಬೇಡ್ರಿ, ಸ್ವಲ್ಪನೇ ಬೇಯಿದ್ರೆ ಸಾಕ್ರಿ। ನೋಡಿ ಚೆನ್ನಾಗಿ ಕರೆಕ್ಟಾಗಿ ಬೇಯ್ದದ ಒಗ್ಗರಣೆ ರೆಡಿ ಆಗಿದೆ, ಗ್ಯಾಸನ್ನು ಆಫ್ ಮಾಡ್ತೀನಿ। ನೋಡಿ ಈಗ ನಾನು ಈ ಒಗ್ಗರಣೆಯನ್ನು ಇದಕ್ಕೆ ಹಾಕ್ತಾ ಇದ್ದೀನಿ। ನೋಡಿ ನೋಡಿ ಈಗ ಇದನ್ನು ಮಿಕ್ಸ್ ಮಾಡ್ತೀನಿ ರೀ। ನೋಡಿ ಒಗ್ಗರಣೆ ಹಾಕಿದ್ಮೇಲೂ ಗಟ್ಟಿ ಅನ್ಸಕತ್ತಿದ್ರೆ ನೀವು ಇನ್ನೊಂದು ಸ್ವಲ್ಪ ನೀರು ಉಪ್ಪನ್ನು ಹಾಕಿ ಅಡ್ಜಸ್ಟ್ ಮಾಡ್ಕೋರಿ। ನೋಡಿ ಈಗ ಇದು ಕರೆಕ್ಟಾಗಿ ರೆಡಿ ಆಗಿದ್ರೆ ನಾನು ಇಷ್ಟನೇ ಮಾಡ್ಕೋತೀನಿ, ತುಂಬ ಎಂತೇಳು ಮಾಡ್ಕೊಳ್ಳಲ್ಲ।
ನೋಡಿ ಹಸಿ ಕೊಬ್ಬರಿ ಮತ್ತು ಮೊಸರಿನ ಚಟ್ನಿ ರೆಡಿ ಆಗಿದೆ ರೀ ಅಥವಾ ಹಸಿ ಕೊಬ್ಬರಿ ಮೊಸರಿನ ಪಚಡಿ ಅಂತಾನೂ ಕರಿಬೋದು ರೀ ಇದು ಬಿಸಿ ಬಿಸಿ ರೊಟ್ಟಿ ಚಪಾತಿ ಬಿಸಿ ಅನ್ನ ರಾಗಿ ರೊಟ್ಟಿ ಅಕ್ಕಿ ರೊಟ್ಟಿ ದೋಸೆ ಇಡ್ಲಿ ಎಲ್ಲದಕ್ಕೂ ಬೆಸ್ಟ್ ಕಾಂಬಿನೇಷನ್ ರೀ ತುಂಬಾ ಟೇಸ್ಟಿ ಆಗಿರ್ತದೆ ರೀ ಇದನ್ನು ನಾವು ಸಮ್ಮರ್ ರೆಸಿಪಿ ಅಂತಲೂ ಅಥವಾ ಬೇಸಿಗೆ ರೆಸಿಪಿ ಅಂತಲೂ ಕರಿಬೋದು ಇದನ್ನು ನೀವು ಒಮ್ಮೆ ಮಾಡ್ಕೊಂಡ್ರೆ ಖಂಡಿತ ಪದೇ ಪದೇ ಮಾಡ್ಕೊಂಡು ತಿಂತೀರಿ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ಖಂಡಿತ ಟ್ರೈ ಮಾಡಿ ನೋಡಿರಿ ಮತ್ತೆ ಒಳ್ಳೆ ಒಳ್ಳೆ ರೆಸಿಪಿ ಜೊತೆ ಸಿಗೋಣ ಎಲ್ಲರಿಗೂ ಧನ್ಯವಾದಗಳು ಕನ್ನಡತಿ ಅಡುಗೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿರಿ